ಖಂಡಿತವಾಗ್ಲೂ ಕೂಡ ಕೇವಲ ನಮ್ಮ ಬಳ್ಳಾರಿ ಜಿಲ್ಲೆ ಅನ್ನೋದಂತ ಹಿಂದೆ ನಮ್ಗೆ ಇದ್ದಿದ್ದ ಕನಸು ಇವತ್ತು ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗ ಬಹಳ ಅಭಿವೃದ್ಧಿ ಆಗ್ತದೆ. ಯಾವುದೇ ರೀತಿಯಲ್ಲಿ ಬೆಂಗಳೂರು ಮೈಸೂರು ನಾವೇನು ಆ ಭಾಗದ ಅಭಿವೃದ್ಧಿ ನಾವು ನೋಡ್ತಾ ಇದ್ವಿ ಅದನ್ನ ಮೀರಿ ಇಲ್ಲಿ ಕೂಡ ಅಭಿವೃದ್ಧಿ ಆಗ್ಬೇಡ. ಇವತ್ತು ನಾವು ನೋಡ್ತಾ ಇರ್ತೀವಿ ನಮ್ಮ ಭಾಗದಲ್ಲಿ ಇವತ್ತೊಂದು ಬಸ್ ಕಂಡಕ್ಟರ್ ಇಂದ ಹಿಡಿದು ಒಂದು ಜೈಲರ್ ಇಂದ ಹಿಡಿದು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಒಂದು ಆಟೋ ಡ್ರೈವರ್ ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳಿಗೆ ಇವತ್ತು ಇಡೀ ನಮ್ಮ ಭಾಗದ ಜನರಲ್ಲಿ ಹೋಗಿ ಬದುಕ್ತಾ ಇದ್ದಾರೆ. ಸೊ ಆ ಪರಿಸ್ಥಿತಿ ಆಗ್ಬಾರ್ದು. ಇಲ್ಲಿ ಅವ್ರ ತಂದೆ ತಾಯಿಗಳ ಜೊತೆಯಲ್ಲಿ ಅವ್ರು ಹುಟ್ಟಿರುವಂತ ಊರುಗಳಲ್ಲಿ ಅವ್ರ ಬದುಕನ್ನ ಕಣ್ಕೋಬೇಕು ಅನ್ನೋಂತ ಒಂದು ಆಸೆ ನನ್ನಲ್ಲಿತ್ತು. ಬಟ್ ಅದು ಭಗವಂತ ಏನ್ ಪರೀಕ್ಷೆ ಇಟ್ಟಿದ್ದಾನೋ ಗೊತ್ತಿಲ್ಲ. ಈ 12 ವರ್ಷ ಆ ಒಂದು ವನವಾಸ ಮುಗಿದಿದೆ. ಬರುವಂತ ದಿವಸಗಳಲ್ಲಿ ನನ್ನ ಕೊನೆಯ ಉಸಿರು ಇರೋವರೆಗೂ ನನ್ನ ಕನಸುಗಳನ್ನ ನೆನೆಸಿ ಮಾಡೋ ಒಂದು ಪ್ರಯತ್ನ ನಾನು ಸಾರ್ವಜನಿಕ ಬದುಕಲ್ಲಿ ಇದ್ಕೊಂಡು ಯಾವ ರೀತಿ ಮಾಡ್ತೀನಿ ಅನ್ನೋದು ಬರೋ ದಿನಗಳಲ್ಲಿ ಮಾಡ್ತೀನಿ.